So ನಾನು ಕಂಡಂಗೆ ನಾನು ನೋಡ್ತಾ ಇರಂಗೇನೆ 20 ವರ್ಷ ಕಳೆದಲ್ಲ ಈ ಸಿನಿಮಾಗೆ. ಅವಾಗ ಆಕ್ಚುಲಿ ತರುಣ್ ನಾನು ಒಂದು ಮಾತಾಡೋದು, ಈಗ ಅದೇ ತರುಣ್ ಹೇಳಿದ ಎರಡು ಶೇಡ್ ಅಂತ ಹೇಳಿ. ಏನು ಸತ್ಯ ಅವ್ರು ನೋಡ್ರಿ ಅವತ್ತೇ ಯೂಶಲಿ ನಾವು ಎಲ್ಲ ಸಿನಿಮಾಗಳು ಹೆಂಗೆ ಮಾಡ್ತೀವಿ, ಈಗ ನೀವು ದಾಸ ತಗೋಬೋದು, ಒಳ್ಳೆಯವನಿಂದ ರೌಡಿ ಆಗ್ತಾನೆ, ಇಲ್ಲ ನೀವು ಆ್ಯಕ್ಚುಲಿ ಈಗ ರಾಬರ್ಟೇ ತಗೋಬೋದು, ಅವ್ನು ಆ್ಯಕ್ಚುಲಿ ಪ್ರೀವಿಯಸ್ಸಲ್ಲಿ ರೌಡಿ ಆಗಿರ್ತಾನೆ ಆಮೇಲೆ ಒಳ್ಳೆಯನಾಗ್ತಾನೆ. ಬಟ್ ಇದ್ರೊಬ್ಬ ರೌಡಿನೇ ಮೊದಲಿಂದ ರೌಡಿನೇ ನಾಟಕ ಮಾಡ್ಕೊಂಡು ಒಳ್ಳೆಯವನಾಗ್ತಾನೆ, ಅದು ಹೆಂಗೆ? ಹೌ ಇಟ್ ಇಸ್? ಎರಡು ಶೇಡು ಬೇಕು. ನಾನು ಅದೇ ಮೊನ್ನೆ ಹೇಳ್ತಿದ್ದೆ, ಅದು ಏನು ಬಯಸದೆ ಬಂದ ಭಾಗ್ಯ ನನಗೆ. ನಾನು ತುಂಬ ಆಪರ್ಚುನಿಟೀಸ್ ಸಿಕ್ಕಿದ್ದ ಹೆಂಗೆ ಬಗೆದು ಬಾಯಿಗೆ ಹಾಕೋಬೇಕು ಅಂತ ನಾನು ನೋಡ್ತಾ ಇರ್ತೀನಿ. ಅದು ಯಾವುದೇ ಕೆಲಸದಲ್ಲಿ ಹಾಕೋದು, ಆಮೇಲೆ ಏನೇ ಆಗ್ತದೆ, ಯಾಕಂದ್ರೆ ಇದು ತಿನ್ಬೇಕಾದ್ರೆ ಅದು ಹೆಂಗಾರು ಮಾಡಿ ತಿಂದೆ ಬೈ ಹುಕ್ಕೋ ಬೈ ಕ್ರೂಕ್. ನನಗೆ ಯಾವಾಗ ಅವ್ರ ಕಥೆ ಹೇಳಿದಾಗೆಲ್ಲ ಆಯಿತು, ಇಲ್ಲ ಇದಕ್ಕೇನೋ ಮಾಡ್ತೀನಿ ನಾನು ನಿಜವಾಗ್ಲೂ. ಆ್ಯಕ್ಚುಲಿ ಅದು ನೀವು ನೋಡಿದ್ರು ಕೂಡ ಗೊತ್ತಾಗುತ್ತೆ, ನನಗೆ ಮೀಸರಿ ಸರಿ ಬರ್ತಾ ಇರಲಿಲ್ಲ, ಈ ಏಡ್ಗೆ ಮಾತ್ರ ಮೀಸೆ ಬರ್ತಾ ಇತ್ತು ನನಗೆ.